ವಿಶ್ವಗುರು ಬಸವಣ್ಣನವರು ಸಂಸ್ಥಾಪಿಸಿದ ಅನುಭವ ಮಂಟಪವು ಪ್ರಪಂಚದ ಪ್ರಪ್ರಥಮ ಧಾರ್ಮಿಕ ಸಂಸತ್ತು. ಈ ಅನುಭವ ಮಂಟಪದ ಘನತೆ ವೆತ್ತ ಅಧ್ಯಕ್ಷರಾದವರು ವಿದ್ವದ್ ವಿರಾಗದ ವಿಭೂತಿ ಪುರುಷ ಶೂನ್ಯ ಸಿಂಹಾಸನಾಧೀಶ್ವರ ಅನಾದಿ ನಿರಂಜನ ಜಗದ್ಗುರು ಶ್ರೀ ಅಲ್ಲಮ ಪ್ರಭುದೇವರು. ಶಿವಯೋಗಶೀಲರಾಗಿ, ಶಿವಭಕ್ತ ಪಾಲರಾಗಿ, ಶಿವಾನುಭವ ಲೋಲರಾಗಿ ಸಾಕ್ಷಾತ್ ಶಿವಸ್ವರೂಪಿಗಳೇ ಆದ ಅಲ್ಲಮ ಪ್ರಭುದೇವರು ಒಲಿದು ಪಾದವ ನೆಟ್ಟ ನೆಲವು ಕ್ಷೇತ್ರವಾಯಿತು, ಜಲವು ತೀರ್ಥವಾಯಿತು, ದಿಟ್ಟಿಸಿದ ದಿಕ್ಕು ಸತ್ಪಥವಾಯಿತು. ಅಂತೆಯೇ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣವು ಅವಿಮುಕ್ತ ಕ್ಷೇತ್ರವಾಯಿತು. ಬಯಲನ್ನೇ ಯೋಗವಾಗಿಸಿಕೊಂಡು ಬಯಲ ಯೋಗಿಗಳಾದ ವ್ಯೋಮಮೂರ್ತಿ ಅಲ್ಲಮ ಪ್ರಭುದೇವರು ತಪಗೈದ ತೇರದಾಳದ ಪ್ರಭುದೇವರ ದೇವಸ್ಥಾನವು ಶಿಥಿಲಗೊಂಡಿತ್ತು. ಸಮಸ್ತ ಸದ್ಭಕ್ತರು ಜೀರ್ಣೋದ್ಧಾರಗೊಳಿಸಲು ಕಾರ್ಯಪ್ರವೃತ್ತರಾದರು. ಮಹಾದಾಸೋಹಿಗಳಾದ ಸನ್ಮಾನ್ಯ ಶ್ರೀ ಜಗದೀಶ್ ಗುಡುಗುಂಟಿಮಠರವರು ಬಹುದೊಡ್ಡ ಯೋಗದಾನ ಕಲ್ಪಿಸಿದರು. ಅಂತೆಯೇ ಇದೀಗ ಅತ್ಯಂತ ಸುಭಗ ಸುಂದರ ಗುರುಮಂದಿರವು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಲೆ ಎತ್ತಿ ನಿಂತಿದೆ. ಅಲ್ಲಮ ಪ್ರಭುದೇವರ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭವು 14 ಅಕ್ಟೋಬರ್ 2024 November 11, 2024 ಜರುಗಲಿದ್ದು, ಅಲ್ಲಮ ಪ್ರಭುದೇವರು ಜನಿಸಿದ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಿಂದ ಆಗಮಿಸುವ ಶ್ರೀ ಪ್ರಭು ಪರಂ ಜ್ಯೋತಿಯನ್ನು ಚಿಮ್ಮಡದ ಅಲ್ಲಮ ಪ್ರಭು ಕ್ಷೇತ್ರದಿಂದ ತೇರದಾಳದವರೆಗೆ ಬೃಹತ್ ಪಾದಯಾತ್ರೆಯ ಮೂಲಕ ಭಕ್ತಿಯಿಂದ ಬರಮಾಡಿಕೊಳ್ಳಲಾಗುವುದು. ಈ ಐತಿಹಾಸಿಕ ಸಮಾರಂಭದ ನಿಮಿತ್ತ ಬಸವ ಮಹಾಪುರಾಣ, ಭವ್ಯ ವಚನೋತ್ಸವ, ರೈತ ಸಮಾವೇಶ, ಮಹಿಳಾ ಸಮಾವೇಶ, ಸೈನಿಕ ಶಿಕ್ಷಕ ಸಮಾವೇಶ, ಜಾನಪದ ಸಂಭ್ರಮ, ಯುವಜನೋತ್ಸವ, ಸಾಂಸ್ಕೃತಿಕ ಕಾರ್ಯಕ್ರಮ, ಹೀಗೆ 10 ವಿಶೇಷವಾದ, ವಿನೂತನವಾದ, ವಿಧಾಯಕವಾದ ಕಾರ್ಯಕ್ರಮಗಳು ನೆರವೇರಲಿವೆ. ನಾಡಿನ ಸುಮಾರು 111 ಜನ ಪರಮ ಪೂಜ್ಯರು, ಅನುಭಾವಿಗಳು, ಅಧ್ಯಾತ್ಮ ಚಿಂತಕರು, ಸಮಾಜ ಸೇವಕರು, ಸಾಹಿತಿಗಳು, ಕವಿ ಕಲಾವಿದರು, ರಾಜಕೀಯ ಧುರೀಣರು ಪಾಲ್ಗೊಳ್ಳಲಿದ್ದು, ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮದ ಘನತೆ ಗೌರವಗಳನ್ನು ಹೆಚ್ಚಿಸಬೇಕೆಂದು ಈ ಮೂಲಕ ವಿನಮ್ರವಾಗಿ ಕೋರುತ್ತೇವೆ. ಅಲ್ಲಮ ಪ್ರಭುದೇವರ ದೇವಸ್ಥಾನದ ಮಹೋತ್ಸವ, ನಿರಂಜನ ತತ್ವಗಳ ನಿತ್ಯೋತ್ಸವ, ಭಕ್ತ ಬಂಧುಗಳ ಭಾಗ್ಯೋತ್ಸವ, ಸುಮಾರು 27 ದಿನಗಳವರೆಗೆ ಜರುಗುವ ಈ ಐತಿಹಾಸಿಕ ಸಮಾರಂಭಕ್ಕೆ ತಾವೂ ಬನ್ನಿ, ತಮ್ಮವರನ್ನೂ ಕರೆತನ್ನಿ, ಶರಣು ಬನ್ನಿ.